ಒಂದನೆಯ ತರಗತಿ ಪ್ರಥಮ ಭಾಷೆ ಕನ್ನಡ ಸವಿ ಕನ್ನಡ ಪ್ರಶ್ನೋತ್ತರಗಳು ಪಾಠ ಹದಿಮೂರು ಒತ್ತಕ್ಷರಗಳು ಒತ್ತಕ್ಷರಗಳು ಭಾಗ ಐದು ವಿಜಾತೀಯ ಒತ್ತಕ್ಷರಗಳು ಆ ಈ ಒತ್ತಕ್ಷರಗಳ ಪದಗಳನ್ನು ಓದಿಸಿ ನಕಲು ಮಾಡಿಸಿ ಕುಬ್ಜಾ ಕುಬ್ಜಾ ಇಷ್ಟ ಇಷ್ಟ ಕಷ್ಟ ಕಷ್ಟ ನಷ್ಟ ನಷ್ಟ ಕುಬ್ಜಾ ಇಷ್ಟ ಕಷ್ಟ ನಷ್ಟ ಉತ್ಖನನ ಉತ್ಖನನ ವಿಜ್ಞಾನ ವಿಜ್ಞಾನ ಸತ್ಕಾರ ಸತ್ಕಾರ ಮುಷ್ಕರ ಮುಷ್ಕರ ಉತ್ಖನನ ವಿಜ್ಞಾನ ಸತ್ಕಾರ ಮುಷ್ಕರ ಸತ್ಕವಿ ಸತ್ಕವಿ ಖಡ್ಗ ಖಡ್ಗ ಶಬ್ದ ಶಬ್ದ ಸ್ವಚ್ಛ ಸ್ವಚ್ಛ ಸತ್ಕವಿ ಖಡ್ಗ ಶಬ್ದ ಸ್ವಚ್ಛ ಉದ್ಗಾರ ಉದ್ಗಾರ ನಿಶ್ಚಯ ನಿಶ್ಚಯ ನಿಶ್ಚಲ ನಿಶ್ಚಲ ನಿಶ್ಚಿತ ನಿಶ್ಚಿತ ಉದ್ಗಾರ ನಿಶ್ಚಯ ನಿಶ್ಚಲ ನಿಶ್ಚಿತ ಆಸ್ತಿ ಆಸ್ತಿ ಶಕ್ತಿ ಶಕ್ತಿ ಜಾಸ್ತಿ ಜಾಸ್ತಿ ಪುಸ್ತಕ ಪುಸ್ತಕ ಆಸ್ತಿ ಶಕ್ತಿ ಜಾಸ್ತಿ ಪುಸ್ತಕ ಮಸ್ತಕ ಮಸ್ತಕ ಹಸ್ತ ಹಸ್ತ ಕುಸ್ತಿ ಕುಸ್ತಿ ಉಚ್ಚಾರ ಉಚ್ಚಾರ ಮಸ್ತಕ ಹಸ್ತ ಕುಸ್ತಿ ಉಚ್ಚಾರ ಸನ್ಮಾನ ಸನ್ಮಾನ ವಾಗ್ಮಿ ವಾಗ್ಮಿ ವಿಖ್ಯಾತ ವಿಖ್ಯಾತ ಯೋಗ್ಯ ಯೋಗ್ಯ ಸನ್ಮಾನ ವಾಗ್ಮಿ ವಿಖ್ಯಾತ ಯೋಗ್ಯ ದ್ರವ ದ್ರವ ಶ್ರವಣ ಶ್ರವಣ ಕ್ರಮ ಕ್ರಮ ಪ್ರೀತಿ ಪ್ರೀತಿ ದ್ರವ ಶ್ರವಣ ಕ್ರಮ ಪ್ರೀತಿ ಪ್ರತಿಭೆ ಪ್ರತಿಭೆ ಸ್ವಲ್ಪ ಸ್ವಲ್ಪ ಸತ್ಯ ಸತ್ಯ ಸ್ಥಳ ಸ್ಥಳ ಪ್ರತಿಭೆ ಸ್ವಲ್ಪ ಸತ್ಯ ಸ್ಥಳ ನಾಲ್ಕು ನಾಲ್ಕು ನಮಸ್ಕಾರ ನಮಸ್ಕಾರ ಧ್ರುವ ಧ್ರುವ ನಿತ್ಯ ನಿತ್ಯ ನಾಲ್ಕು ನಮಸ್ಕಾರ ಧ್ರುವ ನಿತ್ಯ ವ್ಯಾಯಾಮ ವ್ಯಾಯಾಮ ಬ್ಯಾಡ ಬ್ಯಾಡ ಆರೋಗ್ಯ ಆರೋಗ್ಯ ಉದ್ಯಾನ ಉದ್ಯಾನ ವ್ಯಾಯಾಮ ಬ್ಯಾಡ ಆರೋಗ್ಯ ಉದ್ಯಾನ ಎಷ್ಟು ಎಷ್ಟು ದೃಷ್ಟಿ ದೃಷ್ಟಿ ವಜ್ರ
वज्र द्राक्षी द्राक्षी इष्टु दृष्टि वज्र द्राक्षी ಈ ಹೂವಿಗೆ ಮಕ್ಕಳಿಂದ ಸರಿಯಾದ ಬಣ್ಣ ತುಂಬಿಸಿ ಈ ಹೂವಿಗೆ ಸೂಕ್ತವಾದ ಬಣ್ಣನ ಆಯ್ಕೆ ಮಾಡಿಕೊಂಡು ಸುಂದರವಾಗಿ ಕಾಣಬೇಕು ಆ ರೀತಿ ಬಣ್ಣನ ತುಂಬುತ್ತಾ ಹೋಗಬೇಕು ಒತ್ತಕ್ಷರಗಳು ಅಭ್ಯಾಸ ಆ ಚಿತ್ರ ತೋರಿಸಿ ಪದ ಹೊಂದಿಸಿ ಬರೆಯಿರಿ ಮೊದಲನೇ ಚಿತ್ರ ಇದು ಬಸ್ಸು ಬಸ್ಸು ಎರಡನೇ ಚಿತ್ರ ಇದು ಲಡ್ಡು ಲಡ್ಡು ಮುಂದಿನ ಚಿತ್ರ ಇದು ಕತ್ತರಿ ಕತ್ತರಿ ಇವುಗಳು ಹಲ್ಲು ಹಲ್ಲು ಇದು ಸೊಳ್ಳೆ ಸೊಳ್ಳೆ ಆ ಚಿತ್ರಕ್ಕೆ ಸರಿಹೊಂದುವ ಒತ್ತಕ್ಷರವುಳ್ಳ ಪದವನ್ನು ಬರೆಯಿರಿ ಮೊದಲನೆಯ ಚಿತ್ರ ಇದು ಬೆಕ್ಕು ಬೆಕ್ಕು ಇದು ಹಗ್ಗ ಹಗ್ಗ ಇವುಗಳು ಕುಚ್ಚ ಕುಚ್ಚ ಇದು ಗಡ್ಡ ಗಡ್ಡ ಇದು ಎತ್ತು ಎತ್ತು ಇವುಗಳು ಕಣ್ಣು ಕಣ್ಣು ಈ ಕೊಟ್ಟಿರುವ ವಾಕ್ಯಗಳನ್ನು ಓದಿಸಿ ಬರೆಯಿಸಿ ಮೊದಲನೇ ವಾಕ್ಯ ಅಜ್ಜಿಗೆ ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು ಅಜ್ಜಿಗೆ ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು ಅಜ್ಜಿಗೆ ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು ಅಜ್ಜಿಗೆ ಮಜ್ಜಿಗೆ ಎಂದರೆ ಅಚ್ಚುಮೆಚ್ಚು ಎರಡನೇ ವಾಕ್ಯ ಚಿಕ್ಕಪ್ಪನು ತಕ್ಕಡಿಯಲ್ಲಿ ಬೆಳ್ಳುಳ್ಳಿಯನ್ನು ತೂಗಿದನು ಚಿಕ್ಕಪ್ಪನು ತಕ್ಕಡಿಯಲ್ಲಿ ಬೆಳ್ಳುಳ್ಳಿಯನ್ನು ತೂಗಿದನು ಚಿಕ್ಕಪ್ಪನು ತಕ್ಕಡಿಯಲ್ಲಿ ಬೆಳ್ಳುಳ್ಳಿಯನ್ನು ತೂಗಿದನು ಚಿಕ್ಕಪ್ಪನು ತಕ್ಕಡಿಯಲ್ಲಿ ಬೆಳ್ಳುಳ್ಳಿಯನ್ನು ತೂಗಿದನು ಮೂರನೆಯ ವಾಕ್ಯ ಅಕ್ಕಪಕ್ಕದ ಮನೆಯ ಚಿಕ್ಕ ಮಕ್ಕಳು ಹಗ್ಗ ಜಗ್ಗಾಟ ಆಡಿದರು 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 ನಾಲ್ಕನೆಯ ವಾಕ್ಯ ಪುಟ್ಟಿ ಪುಟ್ಟ ಹಬ್ಬಕ್ಕಾಗಿ ಬಣ್ಣದ ಬಟ್ಟೆ ತೊಟ್ಟರು 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 ಐದನೆಯ ವಾಕ್ಯ ಅಪ್ಪ ಅಮ್ಮ ಗದ್ದೆಗೆ ಹೋದರು ಅಪ್ಪ ಅಮ್ಮ ಗದ್ದೆಗೆ ಹೋದರು ಅಪ್ಪ ಅಮ್ಮ ಗದ್ದೆಗೆ ಹೋದರು ಅಪ್ಪ ಅಮ್ಮ ಗದ್ದೆಗೆ ಹೋದರು ಆರನೆಯ ವಾಕ್ಯ ಅತ್ತೆಯು ಕಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು ಅತ್ತೆಯು ಹಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು ಅತ್ತೆಯು ಹಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು ಅತ್ತೆಯು ಹಲ್ಲಿನಿಂದ ಬೆಲ್ಲವನ್ನು ಕಚ್ಚಿದರು ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು